ಬಿಗ್ ಬಾಸ್ ಮನೆಯಲ್ಲಿ ಅಮೂಲ್ಯಗೆ ರಾಕೇಶ್ ಪ್ರಪೋಸ್ ಮಾಡಿದ್ರ, ಮದುವೆ ಬೇಡಿಕೆಯನ್ನ ಇಟ್ರ. ಈ ವಿಡಿಯೋ ನೋಡಿದ ಮೇಲೆ ಬಹುಶಃ ನಿಮಗೂ ಕೂಡ ಇದು ನಿಜ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ರೀತಿ ಇಂಡೈರೆಕ್ಟ್ ಆಗಿ ಅಮೂಲ್ಯಗೆ ಮದುವೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಯಾಕಂದರೆ ಬಹಳಷ್ಟು ಸಲ ಅಮೂಲ್ಯ ಅಂತಂದರೆ ನನಗಿಷ್ಟ ಅಂತ ಹೇಳಿರುವಂಥದ್ದನ್ನಾಗಿರ್ಬೋದು, ಮತ್ತು ಅವರಿಬ್ಬರು ಮಧ್ಯೆ ಒಂದು ಸ್ಪೆಷಲ್ ಬಾಂಡಿಂಗ್ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಯಾವಾಗಲೂ ಅವರು ಒಟ್ಟಿಗೆ ಇರುವುದು, ತುಂಬ ಟೈಮನ್ನು ಅವರು ಅಂದರೆ ಮನೆಯಲ್ಲಿ ಬೇರೆ ಮನೆ ಮಂದಿಯ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಇವರಿಬ್ಬರು ಹೆಚ್ಚು ಒಟ್ಟಿಗೆ ಇರುವಂಥದ್ದನ್ನು ನಾವು ನೋಡಬಹುದು. ರಾಕೇಶ್ಗೆ ಅವ್ರ ಮೇಲೆ ಇಂಟ್ರೆಸ್ಟ್ ಇರುವಂಥದ್ದಾಗಿರಬಹುದು, ಮತ್ತು ಅಮೂಲ್ಯ ಕೂಡ ಅದನ್ನು ಎಂಜಾಯ್ ಮಾಡ್ತಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತು ಬಿಗ್ ಬಾಸ್ ಮನೆಯಲ್ಲೇ ಇವರಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿರುವಂಥದ್ದನ್ನು ನಾವು ನೋಡಬಹುದು. ಪಾಪು ಪಾಪು ಅಂತ ಕರೀತಿರ್ತಾರೆ ರಾಕೇಶ್ನ ಅಮೂಲ್ಯ. ಸೊ ಅವರಿಬ್ಬರ ಮಧ್ಯೆ ಒಂದು ಸ್ಪೆಷಲ್ ಬಾಂಡಿಂಗ್ ಅಂತೂ ಇದ್ದೇ ಇದೆ. ಹಾಗೆ ಎಷ್ಟೋ ಸಲ ಕಿಚ್ಚ ಸುದೀಪ್ ಅವರು ಕೂಡ ಇವರಿಬ್ಬರನ್ನು ಮಾತನಾಡಿಸುವಾಗ ಸ್ವಲ್ಪ ಅವರನ್ನು ಕಾಲೆಳೆಯುವಂಥದ್ದಾಗಿರಬಹುದು ಈ ವಿಚಾರವಾಗಿ ನಾವು ಗಮನಿಸಬಹುದು. ಮತ್ತು ಮನೆ ಮಂದಿ ಕೂಡ ಇದನ್ನು ತುಂಬ ಎಂಜಾಯ್ ಮಾಡ್ತಾರೆ ಅವರಿಬ್ಬರನ್ನು ಕಾಲೆಳೆಯುವಂಥದ್ದನ್ನು. ಅದರ ಜೊತೆಗೆ ಈಗ ಅಂದರೆ ಈಗ ಅವರಿಬ್ಬರ ನಡುವೆ ನಡೆದಿರುವಂಥ ಒಂದು ಕಾನ್ವರ್ಸೇಷನ್ ಏನಿದೆ ಇದು ಈಗ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಯಾಕಂದರೆ ರಾಕೇಶ್ ಹೇಳ್ತಾರೆ ನಿನಗೆ ಎಂಥ ಹುಡುಗಿ ಬೇಕು ಅನ್ನುವಂಥ ಒಂದು ಕಾನ್ವರ್ಸೇಷನ್ ಆದಾಗ ನನಗೆ ಹುಡುಗಿ ಸಿಕ್ಕರೆ ಸಾಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆಗ ಅಮೂಲ್ಯ ಆ ಥರ ಮಾತಾಡಬೇಡ, ಹುಡುಗಿರು ಒಪ್ಪೋದಿಲ್ಲ ಅದನ್ನು ಅಂಥೇಳಿ ಬುದ್ಧಿ ಮಾತು ಹೇಳ್ತಾರೆ. ಸೊ ಈ ರೀತಿಯಾಗಿ ಅವರ ನಡುವೆ ಒಂದು ಕಾನ್ವರ್ಸೇಷನ್ ಆಗುವಂಥದ್ದನ್ನು ನೋಡಬಹುದು. ಹಾಗೆ ಅದಾದ ಮೇಲೆ ಸೊ ಹೀಗೆ ಎಲ್ಲ ಮನೆ ಮಂದಿ ಎಲ್ಲ ಮಾತನಾಡ್ತಾ ಇರ್ತಾರೆ ಯಾರಿಗೆ ಯಾವ ಥರದ ಹುಡುಗ ಬೇಕು, ಹುಡುಗಿ ಬೇಕು, ಈ ಥರದ ಒಂದು ಕಾನ್ವರ್ಸೇಷನ್ ಆಗ್ತಾ ಇರ್ತಾರೆ. ಆಗ ಅಮೂಲ್ಯ ಹೇಳ್ತಾರೆ ದಿವ್ಯಂಗೆ ತಂಗಿ ಇದ್ದಾರಾ ಕೇಳಿ, ಅವರನ್ನೇ ರಾಕೇಶ್ಗೆ ಮದುವೆ ಮಾಡೋಣ ಅಂತ ಕೇಳ್ತಾರೆ. ಆಗ ರಾಕೇಶ್ ಹೇಳ್ತಾರೆ ಇಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಅಮೂಲ್ಯ ಅಂತ ಒಬ್ಬರಿದ್ದಾರೆ, ಅವರನ್ನೇ ಕೇಳಿ ಅವ್ರು ಒಪ್ತಾರ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಸೊ ಇದು ಇಂಡೈರೆಕ್ಟಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಡೈರೆಕ್ಟಾಗೆ ಮದುವೆ ಪ್ರಪೋಸಲ್ನ ಇಟ್ಟಂತೆ ಕಂಡು ಬಂತು. ಬಿಗ್ ಬಾಸ್ ಮನೆಯಲ್ಲಿ ಅಮೂಲ್ಯ ಅಂತ ಇದ್ದಾರೆ, ಅವರನ್ನು ಕೇಳಬೇಕು ಮದುವೆಗೆ ಒಪ್ತಾರಾ ಅಂತ ಹೇಳಿರುವಂಥದ್ದು ತುಂಬ ಜಾಣತನದಿಂದ ಮದುವೆ ಪ್ರಪೋಸಲ್ನ ಅಮೂಲ್ಯ ಮುಂದೆ ಇಟ್ಟಂತೆ ಕಂಡು ಬರ್ತಾ ಇದೆ. ಆಗ ಅಮೂಲ್ಯ ಕೂಡ ಸ್ವಲ್ಪ ಖುಷಿಪಟ್ಟಿರುವಂಥದ್ದನ್ನು ನಾವು ನೋಡಬಹುದು. ಸೊ ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿ ಅದು ಮುಂದೆ ಲವ್ ಆಗಿ ಕನ್ವರ್ಟ್ ಆಗಿ ಆನಂತರದಲ್ಲಿ ಮದುವೆ ಆಗಿರುವಂಥ ಉದಾಹರಣೆಗಳು ಬಹಳಷ್ಟಿದೆ. ಎಲ್ಲ ಭಾಷೆಯ ಬಿಗ್ ಬಾಸ್ನ ತೆಗೆದುಕೊಂಡ್ರೆ ಎಲ್ಲ ಸೀಸನ್ಗಳನ್ನು ನಾವು ಗಮನಿಸಿದ್ರೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರ ಜೊತೆ ಫ್ರೆಂಡ್ಶಿಪ್ ಇದ್ದು ಹೊರಗಡೆ ಬಂದಾಗ ಅವರು ಅದೇ ಬಿಗ್ ಬಾಸ್ ಮನೆಯಲ್ಲಿ ಜೊತೆಯಲ್ಲಿದ್ದಂಥ ಬೇರೆ ಕಂಟೆಸ್ಟೆಂಟ್ನ ಮದುವೆ ಆಗಿರುವಂಥ ನಿದರ್ಶನಗಳು ಕೂಡ ಇದೆ. ಸೊ ಬಹುಶಃ ನಾವು ಇಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರ ಎಕ್ಸಾಂಪಲನ್ನು ತೆಗೆದುಕೊಳ್ಳಬಹುದು. ಸೊ ಈಗ ಇನ್ನು 2 ವಾರ ಇದೆ ಫಿನಾಲೆಗೆ, ಹಾಗಾಗಿ ಇವರಿಬ್ಬರ ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗುತ್ತಾ, ಬಿಗ್ ಬಾಸ್ ಮನೆಯ ಹೊರಗಡೆಯೂ ಕೂಡ ಈ ಫ್ರೆಂಡ್ಶಿಪ್ ಈ ಬಾಂಡಿಂಗ್ ಹೀಗೆ ಕಂಟಿನ್ಯೂ ಆಗುತ್ತಾ, ಅಥವಾ ಬಿಗ್ ಬಾಸ್ ಮನೆಯಿಂದ ಬಂದು ಮದುವೆಯಾಗಿರುವಂಥ ಜೋಡಿಗಳ ಸಾಲಿಗೆ ಇವರು ಕೂಡ ಸೇರ್ಪಡೆ ಆಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.